ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ 3 ತಿಂಗಳಿಂದ ಪೂರೈಕೆಯಾಗದ ಮೊಟ್ಟೆ ಹಾಗೂ ಹಾಲು. ಹೌದು, ದೇಶವು ಅಭಿವೃದ್ಧಿ ಹೊಂದಲು ಪ್ರತಿಯೊಬ್ಬರೂ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕು. ಈ ಉದ್ದೇಶದಿಂದ ಸರ್ಕಾರವು ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇದೆ. ಮಕ್ಕಳಿಗೆ ಉತ್ತಮ ಭವಿಷ್ಯವೇ ಭಾರತದ ಭವಿಷ್ಯ ಎಂಬ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಇಲಾಖೆಯು ಮಕ್ಕಳ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದರೆ ಆ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕಾದ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯೋ ಅಥವಾ ಆಹಾರ ಪೂರೈಸುವಂತಹ ಗುತ್ತಿಗೆದಾರರ ಕೊರತೆಯೋ ಗೊತ್ತಿಲ್ಲ. 3 ತಿಂಗಳಿಂದ ಇಂಡಿ ತಾಲೂಕಿನಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಹಾಗೂ ಹಾಲು ಮತ್ತು ಸಕ್ಕರೆ ಪೂರೈಕೆಯಾಗುತ್ತಿಲ್ಲ ಎಂದು ತಿಳಿದು ಬಂದಿದೆ. ಈ ಸಮಸ್ಯೆಯ ಕುರಿತು ಇಂಡಿ ತಾಲೂಕಾ CDPO ಸಂಪರ್ಕಿಸಿದರೆ ಫೋನನ್ನು ತೆಗಿತಾ ಇಲ್ಲ, ಹಾಗೂ DD ಅವರನ್ನು ಸಂಪರ್ಕಿಸಿದರೆ ತಿಳಿದುಕೊಂಡು ಹೇಳ್ತೇನೆ ಅಂತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳುವ ಹಾಗೆ ಗಂಡ ಹೆಂಡರ ಜಗಳ ಕೂಸು ಬಡವವಾಯಿತು ಎನ್ನುವ ಹಾಗೆ ಆಗಿದೆ ನಮ್ಮ ಅಂಗನವಾಡಿ ಮಕ್ಕಳ ಸ್ಥಿತಿ. ಏನೇ ಇರಲಿ, ಮಕ್ಕಳಿಗೆ ಆಹಾರ ಪೂರೈಸದೆ ನಿರ್ಲಕ್ಷ್ಯವನ್ನು ವಹಿಸಿದ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಕಾದು ನೋಡಬೇಕು. ಹಾಗೂ ಈ ಸುದ್ದಿಯನ್ನು ತಿಳಿದು ಆದರೂ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಬೇಕು. ಈ ಕೆಲಸಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಂದ ಆಗಬೇಕು ಎಂಬುದೇ ನಮ್ಮ NKS TV4 ವಾಹಿನಿಯ ಆಸೆಯಾಗಿದೆ. ಸಚಿನ್ ಇಂಡಿ, NKS TV4, ವಿಜಯಪುರ. ಎಕ್ಸಿಡೆಂಟ್ ಆದ್ರೆ ಮಕ್ಕಳು ತಿನ್ನದೇ ಬಿಡ್ಬೇಕ್ರೆ. ಈ ಸಮಸ್ಯೆ ಕುರಿತ್ರಿ ತಾವು ತಾಲೂಕಾ ಆಫೀಸರ್ಗೆ ಏನಾದ್ರು ತಿಳಿಸಿದ್ರೆ CDPO ಮೇಡಮ್ ಅವ್ರಿಗೆ ಮತ್ತೆ ತಿಳಿಸ್ಬೇಕಂದ್ರೆ ಎಷ್ಟು ತಿಂಗಳೈತ್ರಿ?